ನಮಸ್ತೆ ಕರುನಾಡಿಗೆ, ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಶಾಂಕ್. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ 50%ರಷ್ಟು ಮಿಡಲ್ ಕ್ಲಾಸ್ ಜನರಿಗೆ ಉಪಯುಕ್ತವಾಗುವಂಥ ವಿಡಿಯೋ ಇದಾಗಿದೆ. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಕಡಿಮೆ ಬಂಡವಾಳದಲ್ಲಿ ಹಾಗೂ ಕಡಿಮೆ ರಿಸ್ಕ್ನೊಂದಿಗೆ ತಿಂಗಳಿಗೆ 15-20 ಸಾವಿರ ರೂಪಾಯಿ ದುಡಿದ್ರೆ ಸಾಕು ಅನ್ನೋರಿಗೆ ನಾನು ಕಮಿಟ್ಮೆಂಟ್ ಕೊಡ್ತೇನೆ, ಈ ವಿಡಿಯೋ ನಿಮಗೆ 100% ಯೂಸ್ ಆಗುತ್ತೆ. ಬಿಸ್ನೆಸ್ ಕಾನ್ಸೆಪ್ಟ್ ಹೇಳುವ ಮುನ್ನ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲು ಇಷ್ಟಪಡ್ತೇನೆ. ಅದು ಏನಂತ ಹೇಳಿದರೆ, ನಮಗೆ ನಿಮಗೆ ಗೊತ್ತಿರೋ ಹಾಗೇ ಇವಾಗಿನ ಕೊರೋನಾ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಬಿಸ್ನೆಸ್ಗಳಲ್ಲಿ ಹಾಗೂ ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಕ್ಕಿದ 50%ರಷ್ಟು ಉದ್ಯೋಗ ಅವಕಾಶಗಳು ಕುಸಿತಗೊಂಡಿದೆ. ಇದರಲ್ಲಿ ಕೂಡ ನೀವು ಒಬ್ಬರಾಗಿದ್ದರೆ ಈ ಪ್ರಾಬ್ಲಮ್ನ ನಿಮ್ಮ ಲೈಫ್ನಲ್ಲಿ ನೀವು ಎರಡು ರೀತಿಯಾಗಿ ತೆಗೆದುಕೊಳ್ಳಬಹುದು. ಒಂದು, ಈ ಸಮಸ್ಯೆ ನನಗಷ್ಟೇ ಅಲ್ಲ ಎಲ್ರಿಗೂ ಬಂದಿದೆ. ಲೈಫ್ನಲ್ಲಿ ಸ್ಯಾಕ್ರಿಫೈಸ್ ಆಗಿ ಸಿಗೋ ಜಾಬ್ನ ಸಂಬಳಕ್ಕೆ ಹೊಂದಿಕೊಂಡು ಹೋಗುವುದು, ಅಥವಾ ಇದೇ ಸಮಸ್ಯೆಯನ್ನು ಮೋಟಿವೇಶ್ನಲ್ ಆಗಿ ತೆಗೆದುಕೊಂಡು ಜಾಬ್ ಹೋದರೆ ಹೋಯ್ತು, ಇದೇ ಸರಿಯಾದ ಸಮಯ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಅಂತ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮಗೆ ಇಂಟ್ರೆಸ್ಟ್ ಇರೋ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅಥವಾ ಮಾರ್ಕೆಟ್ನಲ್ಲಿ ಟ್ರೆಂಡಿಂಗ್ನಲ್ಲಿ ಇರುವಂತಹ ಹಾಗೂ ಫ್ಯೂಚರ್ಗೆ ಬೇಕಾಗಿರುವಂತಹ ಬಿಸ್ನೆಸ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಎಲ್ಲವೂ ನಿಮ್ಮ ನಿರ್ಧಾರ, ನಿಮ್ಮ ಕೈಯಲ್ಲಿದೆ. ಓಕೆ, ಟೈಮ್ ವೇಸ್ಟ್ ಮಾಡದೆ ಬಿಸ್ನೆಸ್ ಕಾನ್ಸೆಪ್ಟಿಗೆ ಬಂದುಬಿಡೋಣ. ಬಿಸ್ನೆಸ್ ಕಾನ್ಸೆಪ್ಟ್ ಈಸ್ ಟ್ರಾವೆಲಿಂಗ್ ಸರ್ವಿಸ್. ಟ್ರಾವೆಲಿಂಗ್ ಸರ್ವಿಸ್ ಅನ್ನೋದು 200 ವರ್ಷಗಳ ಹಿಂದೆ ರಾಜರ ಕಾಲದಲ್ಲಿ ಇತ್ತು, ಇವಾಗ್ಲೂ ಇದೆ, ಜನಸಂಖ್ಯೆ ಹೆಚ್ಚಾದಂತೆ ಮುಂದೆ ಕೂಡ ಇರುತ್ತೆ. ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ, ರಾಜರ ಕಾಲದಲ್ಲಿ ಕುದುರೆಗಳು ಚಕ್ರಗಳ ಬಳಕೆ ಹೆಚ್ಚಾಗಿತ್ತು, ಇವಾಗ ಇಂಧನದ ವೆಹಿಕಲ್ಗಳು ಹಾಗೂ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಳಕೆ ಇದೆ. ಇನ್ನು ಫ್ಯೂಚರ್ ಮುಂದೆ ನೋಡೋದಾದರೆ, ಇಂಧನ ಬೆಲೆ ಹೆಚ್ಚಾಗುವುದರಿಂದ ಹಾಗೂ ಇಂಧನ ಸಿಗದೇ ಇರೋದರಿಂದ ಕಂಪ್ಲೀಟ್ ಆಗಿ ಸೊಸೈಟಿ ಹಾಗೂ ಜನರು ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಅವಲಂಬಿತರಾಗುತ್ತಾರೆ. ಹಾಗಾದರೆ ಗೂಡ್ಸ್ ಬಾಡಿಗೆಗಳನ್ನು ಹೊಡೆಯಲು ಹಾಗೂ ಪ್ಯಾಸೆಂಜರ್ ಸೀಟ್ಗಳನ್ನು ಹೊಡೆಯಲು ಬೆಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಯಾವುದು ಅಂತ ನಮ್ಮ ಟೀಮ್ ಮಾರ್ಕೆಟ್ನಲ್ಲಿ ಸರ್ವೆ ಮಾಡಿ ನೋಡಿದಾಗ, ಕಳೆದ 12 ವರ್ಷಗಳಿಂದ 20 ಲಕ್ಷಕ್ಕಿಂತ ಹೆಚ್ಚು ವಾಹನಗಳನ್ನು ಜನರಿಗೆ ತಲುಪಿಸಿರುವಂತಹ ಸಿಗಾನ್ ಇವೋರ್ಡ್ಸ್ ಕಂಪನಿಯ ಎಲೆಕ್ಟ್ರಿಕಲ್ ವೆಹಿಕಲ್. ಇದರ ಖರ್ಚು ನೋಡೋದಾದರೆ 1 ಕಿಲೋಮೀಟರ್ಗೆ ಕೇವಲ 50 ಪೈಸೆಗಳು ಮಾತ್ರ. ನಂಬಲು ಅಸಾಧ್ಯವಾದರೂ ನಂಬಲೇಬೇಕು. ಹಾಗಾದರೆ ಬನ್ನಿ, ಈ ವೆಹಿಕಲ್ನ ಬೆಲೆ ಎಷ್ಟು, ಇದರ ಕಾರ್ಯಕ್ಷಮತೆ ಎಂಥದ್ದು, ಎಲ್ಲವನ್ನು ನಿಮಗೆ ತೋರಿಸ್ತೇನೆ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ನಾವು ಇವಾಗಿರೋದು ಹುಬ್ಬಳ್ಳಿ ಬಣ್ಣಿಗಿಡ ಸ್ಟಾಪ್ ICICI ಬ್ಯಾಂಕ್ ಅಪೋಸಿಟ್ ಬರುವಂತಹ ವಿನಿ ಇಂಡಸ್ಟ್ರಿ ಎಲೆಕ್ಟ್ರಿಕಲ್ ವೆಹಿಕಲ್ ಶೋರೂಮ್ನಲ್ಲಿ. ಸಿಗಾನ್ ಇವೋರ್ಡ್ಸ್ ಎಲೆಕ್ಟ್ರಿಕಲ್ ವೆಹಿಕಲ್ನಲ್ಲಿ ನೀವು ಎರಡು ಥರ ವೇರಿಯಂಟ್ಸ್ಗಳನ್ನ ನೋಡ್ಬೋದು. ಫಸ್ಟ್ ಒನ್ ಈಸ್ ಗೂಡ್ಸ್ ವೆಹಿಕಲ್ ಆ್ಯಂಡ್ ಪ್ಯಾಸೆಂಜರ್ ವೆಹಿಕಲ್. ಪ್ಯಾಸೆಂಜರ್ ಗ್ರೀನ್ ರಿಕ್ ಮಾಡೆಲ್ನಲ್ಲಿ ನೀವು ಸೀಟ್ಗಳನ್ನು ಹಾಕಿ ಸೀಟ್ ಬಾಡಿಗೆಗಳನ್ನು ಹೊಡೆಯಬಹುದು. ಹಾಗೆ ಗೂಡ್ಸ್ ಗ್ರೀನ್ ಕಾರ್ಟ್ ವೆಹಿಕಲ್ನಲ್ಲಿ ನೀವು ಗೂಡ್ಸ್ಗಳನ್ನು ಹಾಕಿ ಗೂಡ್ಸ್ ಬಾಡಿಗೆಗಳನ್ನು ಹೊಡೆಯಬಹುದು. ನೀವು ಇವಾಗ ನೋಡ್ತಾ ಇದ್ದೀರಾ ಗೂಡ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಗ್ರೀನ್ ಕಾರ್ಟ್. ಇದರಲ್ಲಿ 3 ಮಾಡೆಲ್ಗಳ ಜೊತೆಗೆ 5 ವೇರಿಯಂಟ್ಸ್ ಕಲರ್ ಕೂಡ ಅವೈಲೇಬಲ್ ಇದೆ. ಮೊದಲ ಇದರ ಫ್ರಂಟ್ ಪ್ರೊಫೈಲ್ ನೋಡೋದಾದರೆ ಒಳ್ಳೆ ಸ್ಟೈಲಿಶ್ ಲುಕ್ನೊಂದಿಗೆ ಸಿಂಗಲ್ ಲ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಬನ್ನಿ ಹಾಗಾದರೆ ಇದರ ಡ್ರೈವರ್ ಕೂರುವಂತಹ ಇಂಟೀರಿಯರ್ನ ನೋಡೋಣ. ಸೊ ನೋಡ್ಬೋದು, ಇಲ್ಲಿ ಡ್ರೈವರ್ ಕೂರುವಂತಹ ಲೆದರ್ ಫಾರ್ಮಿಂಗ್ ಸೀಟ್ ಕೂಡ ಅವೈಲೇಬಲ್ ಇದೆ. ಒಳ್ಳೆ ಗ್ರಿಪ್ ಇರುವಂತಹ ಹ್ಯಾಂಡಲ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ ಕಂಪ್ನಿಯಿಂದಲೇ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಮ್ಯಾನುವಲ್ ಮೀಟರ್ನಲ್ಲಿ ನಿಮಗೆ ಸ್ಪೀಡ್ ತೋರಿಸುತ್ತೆ, ಹಾಗೆ ಬ್ಯಾಟ್ರಿ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಡ್ರೈವರ್ ಇಡುವಂತಹ ಲೆಗ್ ಸ್ಪೇಸ್ನಲ್ಲಿ ತುಂಬ ಜಾಗ ಇದೆ. ಇಲ್ಲಿ ಕೂಡ ನೀವು ಕೆಲವು ವಸ್ತುಗಳು ಆಯಿತು, ಸಾಮಗ್ರಿಗಳನ್ನು ಆಯಿತು ಕ್ಯಾರಿ ಮಾಡ್ಬೋದು. ಹಾಗೆ ಇದರ ಬ್ಯಾಕ್ ಗೂಡ್ಸ್ ಪ್ಲಾಟ್ಫಾರ್ಮ್ನ ನೋಡೋ, ಈ ಎಲೆಕ್ಟ್ರಿಕ್ ವಾಹನವನ್ನು 1 ಅಲ್ಲ 2 ಅಲ್ಲ 10 ಹಲವಾರು ಕಾರ್ಯಗಳಿಗೆ ಉಪಯುಕ್ತ ಮಾಡಿಕೊಳ್ಳಬಹುದು. ಸಂತಿ ತರಲು ಆಗಿರ್ಬೋದು, ಹಾಗೆ ನಿಮ್ಮ ಸ್ವಂತ ಬಿಸ್ನೆಸ್ನಲ್ಲಿ 700-500 ಕೆಜಿ ಮೆಟ್ರಲ್ ತರಲು ಆಗಿರ್ಬೋದು, ಇದಕ್ಕೆಲ್ಲ ಉಪಯೋಗವಾಗುತ್ತೆ. ಸ್ನೇಹಿತರೆ, ನೀವು ಕೇಳ್ಬೋದು, ಸರ್ ಈ ಗಾಡಿ 1 ಟೈಮ್ ಚಾರ್ಜ್ ಮಾಡಿದರೆ 80-90 ಕಿಲೋಮೀಟರ್ವರೆಗೂ ರನ್ ಆಗುತ್ತೆ, ಆದರೆ ನಾನು ಹೋಗೋ ರೂಟ್ 50-60 ಇರುತ್ತೆ, ಸೊ ಹಾಗೆ ಬರುವಾಗ ಕೂಡ 50-60 ಆಗುತ್ತೆ, ಮಧ್ಯದಲ್ಲಿ ನನಗೆ ಚಾರ್ಜಿಂಗ್ ಮಾಡಲು ಆಗುವುದಿಲ್ಲ, ಆದರೂ ಈ ವೆಹಿಕಲ್ನ ನಾನು ಯಾವ ರೀತಿ ರನ್ ಮಾಡಬೇಕು ಸರ್ ಅನ್ನೋ ಕ್ವಶನ್ ನಿಮ್ಮದಾಗಿದ್ದರೆ, ಅಡಿಷ್ನಲ್ ಫ್ಯೂಚರ್ ಅಂತಲೇ ಹೇಳ್ಬೋದು. 48 ವೋಲ್ಟ್ನ ಸೋನಾಲ್ ಪ್ಯಾನಲ್ ಇದಕ್ಕೆ ಅಟ್ಯಾಚ್ ನೀವು ಮಾಡಿಸಿದರೆ ಕಂಪ್ಲೀಟಾಗಿ ನೀವು ಬೇಸಿಗೆ ಕಾಲದಲ್ಲಿ ಚಾರ್ಜಿಂಗ್ ಮಾಡದೇ ರನ್ ಮಾಡ್ಬೋದು. ಸೂರ್ಯನಿಂದ
ಹೀಗಾಗಿ ಸೋಲ್ನ ಪ್ಯಾನಲ್ ಚಾರ್ಜ್ ಬ್ಯಾಟ್ರಿ ಆಗ್ತಾ ಇರುತ್ತೆ, ಬ್ಯಾಟ್ರಿಯಿಂದ ಗಾಡಿ ರನ್ ಆಗ್ತಾ ಇರುತ್ತೆ, ಕಂಟಿನ್ಯೂ ರೀಸೈಕ್ಲಿಂಗ್ ಆಗ್ತಾ ಇರುತ್ತೆ. ಇದೊಂದು ಬೆಸ್ಟ್ ಅಡಿಷನಲ್ ಫ್ಯೂಚರ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಈಗ ಹುಬ್ಬಳ್ಳಿಯಲ್ಲಿ ಒಬ್ಬರು 48 ವೋಲ್ಟ್ನ ಸೋಲ್ನ ಪ್ಯಾನಲ್ ಅಟ್ಯಾಚ್ ಮಾಡಿಸಿ ಈಗ ಕಂಪ್ಲೀಟಾಗಿ ಚಾರ್ಜ್ ಮಾಡದೇ ಗಾಡಿನ ರನ್ ಮಾಡ್ತಾ ಇದ್ದಾರೆ. ಇನ್ನು ಇದರ ಆನ್ ರೋಡ್ ಪ್ರೈಸ್ ನೋಡೋದಾದರೆ 180,000 ರೂಪಾಯಿದಿಂದ 185,000 ರೂಪಾಯಿವರೆಗೂ ನಿಮಗೆ ಸಿಗುತ್ತೆ. ಏನು ಸರ್ ಕಡಿಮೆ ಬಂಡವಾಳ ಅಂತ ಹೇಳಿ 1,85,000 ಅಂತ ಮಾತಾಡ್ತಿದ್ದೀರಲ್ಲ, ಅಷ್ಟು ಅಮೌಂಟ್ ಇದ್ದಿದ್ರೆ ನಾವು ಆಲ್ರೆಡಿ ಯಾವುದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಅಣ್ಣವರು ಗಾಬರಿ ಆಗಬೇಡಿ, ನೀವು ಇಲ್ಲಿ 1,00,000 ಅಥವಾ 185,000 ಸ್ಟಾರ್ಟಿಂಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಜಸ್ಟ್ 30,000-35,000 ಡೌನ್ ಪೇಮೆಂಟ್ ಮಾಡಿದರೆ ಸಾಕು, ಹುಬ್ಬಳ್ಳಿಯ ವಿನಿ ಇಂಡಸ್ಟ್ರಿ ಡೀಲರ್ಸ್ ಅವರು ನಿಮಗೆ ಲೋನ್ ಫೆಸಿಲಿಟಿ ಕೂಡ ಮಾಡಿಕೊಡ್ತಾರೆ. ಆ ಲೋನ್ ಫೆಸಿಲಿಟಿ ಆದಮೇಲೆ ನೀವು ಗಾಡಿ ಡೆಲಿವರಿ ತೊಗೊಂಡು ಬಾಡಿಗೆಗಳನ್ನು ಹೊಡಿಬೋದು. ತಿಂಗಳ ತಿಂಗಳ ಕಂತುಗಳಂತೆ 3,000-2,000 ರೂಪಾಯಿ ಕಟ್ಕೊತ ಹೋಗ್ಬೋದು. ಪ್ಯಾಸೆಂಜರ್ ಗ್ರೀನ್ ರಿಕ್ ಮಾಡೆಲ್ನ ನೋಡ್ಕೊಂಬರೋಣ. ಸೊ ಲೆದರ್ ಪಾಮಿಂಗ್ ಸೀಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ, ಹಾಗೆ ಒಳ್ಳೆ ಗ್ರಿಪ್ಪರ್ ಸ್ಟೇರಿಂಗ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಸ್ಪೀಡ್ ಮೀಟರ್ ಇದೆ, ಹಾಗೆ ಬ್ಯಾಟ್ರಿ ನೋಟಿಫಿಕೇಶನ್ ತೋರಿಸುವಂತಹ ಲೈಟಿಂಗ್ ಮೀಟರ್ ಕೂಡ ಅವೈಲೇಬಲ್ ಇದೆ. ಇನ್ನು ಈ ವೆಹಿಕಲ್ನ ಸ್ಪೀಡ್ ನೋಡೋದಾದರೆ 30-35 ಸ್ಪೀಡಲ್ಲಿ ಚಲಾಯಿಸಬಹುದು. ಹಾಗೆ ಈ ವೆಹಿಕಲ್ನ ಸೀಟ್ ಕೆಪಾಸಿಟಿ ಬಂದುಬಿಟ್ಟು 4+1. ಸ್ನೇಹಿತರೆ ನೀವು ಕೇಳ್ಬೋದು, ಸರ್ ಇದರ ಕೆಪ್ಯಾಸಿಟಿ ಬಂದುಬಿಟ್ಟು 500 kg, ಹಾಗೆಯೇ ಇದರಲ್ಲಿ 4 ಜನ ಕೂತಿದ್ದಾರೆ, ಹಾಗೆ ಡ್ರೈವರ್ ಒಬ್ಬರು ಕೂತಿದ್ದಾರೆ, ಮತ್ತು 40-50 kg ಮೆಟ್ರಲ್ಲು ಕೂಡ ಹಾಕಿದ್ದೇನೆ. ಆದರೆ ಏರ್ಕಿ ಮತ್ತು ಚಡಾವ್ ಬಂದಲ್ಲಿ ಈ ಗಾಡಿ ಹತ್ತುತ್ತಾ? ಅಫ್ಕೋರ್ಸ್ ಈ ವೆಹಿಕಲ್ ಹತ್ತುತ್ತೆ. ಇದರಲ್ಲಿ ಒಂದು ಅಡಿಷ್ನಲ್ ಫ್ಯೂಚರ್ ಇದೆ, ಅದೇನಂತ ಹೇಳಿದರೆ ಹೈ ಗೇರ್. ಈ ಗೇರ್ ನೀವು ಆನ್ ಮಾಡೋದ್ರಿಂದ ಯಾವುದೇ ಚಡಾವ್ ಇರಲಿ ಏರ್ಕಿ ಇರಲಿ ಸ್ಮೂತಾಗಿ ಈ ವೆಹಿಕಲ್ ಹತ್ತುತ್ತೆ. ಎಕ್ಸಾಂಪಲ್ ನೀವು ನೋಡ್ಬೋದು ಗೂಡ್ಸ್ ವೆಹಿಕಲ್ 18 ಸಿಲಿಂಡರ್ಗಳನ್ನು ಹೇರಿಕೊಂಡು ಗಾಡಿ ರನ್ ಆಗ್ತಾ ಇದೆ. ಇನ್ನು ಇದರ ಟೆಕ್ನಿಕಲ್ ನೋಡೋದಾದರೆ ಲೆಡ್ ಆ್ಯಸಿಡ್ 12 ವೋಲ್ಟ್ನ 100 AH ನಾಲ್ಕು ಬ್ಯಾಟ್ರಿಗಳು. ಇದನ್ನು ನೀವು 1x6-7 hours ಚಾರ್ಜ್ ಮಾಡಿದರೆ 80-90 kilometers ನೀವು ಪ್ರಯಾಣಿಸಬಹುದು. ಇದರ ಖರ್ಚು ನೋಡೋದಾದರೆ 1 kilometerಗೆ ಕೇವಲ 50 paisa ಮಾತ್ರ. ಹಾಗೆ ಇದರ ಎಲೆಕ್ಟ್ರಿಕಲ್ ಮೋಟರ್ ನೋಡೋದಾದರೆ BLDC 1200 ವೋಲ್ಟ್ನ ಮೋಟರ್ 1 ವರ್ಷದ ವಾರಂಟಿಯೊಂದಿಗೆ ನಿಮಗೆ ಸಿಗುತ್ತೆ. ಇನ್ನು ಇದರ ಬೆಲೆ ನೋಡೋದಾದರೆ ಇದಕ್ಕೆ ಯಾವುದೇ ರೀತಿಯ ರೋಡ್ ಟ್ಯಾಕ್ಸ್ ಇರುವುದಿಲ್ಲ, ಇನ್ಸೂರೆನ್ಸ್ ಹಾಗೂ ಪಾಸಿಂಗ್ ಆನ್ ರೋಡ್ ಸೇರಿ ನಿಮಗೆ ಇದರ ಬೆಲೆ 180,000 ರೂಪಾಯಿಂದ 185,000 ರೂಪಾಯಿವರೆಗೂ ಸಿಗುತ್ತದೆ. ಈ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಶಬ್ದ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಇರುವುದಿಲ್ಲ, ಇದೊಂದು ಪ್ರಕೃತಿಗೆ ನಾವು ಕೊಡುವಂತಹ ಕೊಡುಗೆ ಅಂತಲೇ ಹೇಳ್ಬೋದು. ಇನ್ನು ಕನ್ವೆನ್ಷನಲ್ ವೆಹಿಕಲ್ ಹಾಗೂ ಎಲೆಕ್ಟ್ರಿಕ್ ವೆಹಿಕಲ್ನ ಖರ್ಚುಗಳಲ್ಲಿನ ಉಳಿತಾಯ ನೋಡೋದಾದರೆ ಕನ್ವೆನ್ಷನಲ್ ವೆಹಿಕಲ್ನಲ್ಲಿ ನೀವು ರೋಡ್ ಟ್ಯಾಕ್ಸ್ ಅಂತ ಹೇಳಿ ವರ್ಷಕ್ಕೊಮ್ಮೆ 8-9,000 ರೂಪಾಯಿವರೆಗೂ ಕಟ್ಟಬೇಕಾಗುತ್ತದೆ. ಅದರ ಜೊತೆಗೆ ಕನ್ವೆನ್ಷನಲ್ ವೆಹಿಕಲ್ನ ಪರ್ಮನೆಂಟ್ ಬಂದುಬಿಟ್ಟು 2,000 ರೂಪಾಯಿ ಇರುತ್ತದೆ, ಡ್ರೈವರ್ ಬ್ಯಾಡ್ಸ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 5,000 ರೂಪಾಯಿವರೆಗೂ ಇರುತ್ತದೆ. ಹಾಗೆ ಕನ್ವೆನ್ಷನಲ್ ವೆಹಿಕಲ್ನ ಮೀಟರ್ ಕಾಸ್ಟ್ ನೋಡೋದಾದರೆ 4-5,000 ರೂಪಾಯಿವರೆಗೂ ಇರುತ್ತದೆ. ಈ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಯಾವುದೇ ರೀತಿಯ ರೋಡ್ ಟ್ಯಾಕ್ಸ್, ಪರ್ಮನೆಂಟ್ ಬ್ಯಾಡ್ಸ್ ಕಾಸ್ಟ್, ಮೀಟರ್ ಕಾಸ್ಟ್ ಇರುವುದಿಲ್ಲ. ಕಡಿಮೆ ಅಂದರೂ ನಿಮಗೆ ವರ್ಷಕ್ಕೆ 15-20,000 ರೂಪಾಯಿ ಈ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ನಿಮಗೆ ಉಳಿತಾಯ ಆಗುತ್ತದೆ. ಜೊತೆಗೆ RTO ರೂಲ್ಸ್ ಪ್ರಕಾರ ಕನ್ವೆನ್ಷನಲ್ ವೆಹಿಕಲ್ನಲ್ಲಿ ನೀವು 3 ಪ್ಯಾಸೆಂಜರ್ ಸೀಟ್ಗಳನ್ನು ಹಾಕಿ ಬಾಡಿಗೆ ಹೊಡೆಯಬೇಕು, ಅದು 3+1 ಸೀಟರ್ ವೆಹಿಕಲ್ ಆಗಿದೆ. ಆದರೆ ಈ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ನೀವು 4 ಪ್ಯಾಸೆಂಜರ್ ಸೀಟ್ಗಳನ್ನು ಹಾಕಿ ಬಾಡಿಗೆಯನ್ನು ಹೊಡೆಯಬಹುದು, ಇದು 4+1 ಸೀಟರ್ ವೆಹಿಕಲ್ ಆಗಿದೆ. ಸ್ನೇಹಿತರೆ ಸಿಗಾನ್ ಯೋಡ್ಸ್ ಕಂಪನಿಯ ಈ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ನಿಮಗೆ ಕಂಪ್ಲೀಟಾಗಿ 1 ವರ್ಷದ ವಾರಂಟಿಯೊಂದಿಗೆ ನಿಮಗೆ ಸಿಗುತ್ತೆ. ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಆಯಿತು, ಬರೋ ಆದಾಯದಲ್ಲಿ ಖರ್ಚು ಕಡಿಮೆ ಆದರೆ ಲಾಭ ಹೆಚ್ಚಾಗಿರುತ್ತೆ. ಇದರ ಖರ್ಚು ನೋಡೋದಾದರೆ 1 kilometerಗೆ 50 paisa ಮಾತ್ರ. ಇದನ್ನು ಬೇರೆ ವೆಹಿಕಲ್ ಜೊತೆಗೆ ಕಂಪ್ಯಾರಿಸನ್ ಮಾಡಿ ಅಂತ ಹೇಳ್ತಾ ಸಲಹೆ ನಮ್ಮದು, ಅಭಿಪ್ರಾಯ ನಿಮ್ಮದು. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಸ್ನೇಹಿತರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ನೀವು ಪರ್ಚೇಸ್ ಮಾಡಲು ಅಥವಾ ನಿಮಗೆ ಯಾವುದೇ ಮಾಹಿತಿಗಾಗಿ ಇಲ್ಲಿ ಬರುವಂತಹ ಶೋರೂಮ್ ರಿಸೆಪ್ಷನ್ ನಂಬರ್ಗೆ ಬೆಳಗ್ಗೆ 9:00 ಸಂಜೆ 6 ಗಂಟೆವರೆಗೆ ನೀವು ಕಾಲ್ ಮಾಡ್ಬೋದು. ಈ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ನೀವು ಪರ್ಚೇಸ್ ಮಾಡುವ ಮುನ್ನ
ಡಿಸ್ಕ್ರಿಪ್ಷನಲ್ಲಿ ಕರೆಂಟ್ ಲೊಕೇಶನ್ ಹಾಕಿರ್ತೇನೆ, ಶೋರೂಮ್ಗೆ ಬನ್ನಿ, ವೆಹಿಕಲ್ನ ಟ್ರಯಲ್ ಮಾಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಈ ವೆಹಿಕಲ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅವಶ್ಯಕತೆ ಇರೋರಿಗೆ ಮುಟ್ಟಬೇಕಾದ್ರೆ ನೀವು ಕೂಡ ಒಂದು ಹೆಲ್ಪ್ ಮಾಡಬೇಕು. ಅದು ಏನಂತ ಹೇಳಿದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೂ ಇನ್ನೂ ಹೆಚ್ಚಿನ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳನ್ನು ನೋಡಲು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿರೋರೆಲ್ಲ ಈ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ನಲ್ಲಿ ನೋಡ್ತಿರೋರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಫೇಸ್ಬುಕ್ನಲ್ಲಿ ನೋಡ್ತಿರೋರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಯೂಟ್ಯೂಬ್ನಲ್ಲಿ ನೀವು ಕರ್ನಾಟಕ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳಿ ಚಾನಲ್ನ ಸರ್ಚ್ ಮಾಡಿದರೆ ನಮ್ಮ ಚಾನಲ್ ಬರುತ್ತೆ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸುಮಾರು ಹಳೆಯ ವಿಡಿಯೋಗಳು ಎಲ್ಲ ಇದೆ, ಸೊ ಅದರಲ್ಲಿ ನಿಮ್ಗೆ ಯೂಸ್ ಆಗುವಂಥ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬಿಸ್ನೆಸ್ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಶ್ರೀ ವೈಷ್ಣವಿ ದುರ್ಗಾ ಮಾತಾ ಜ್ಯೋತಿಷ್ಯ ಮಂದಿರ. ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರಾದ ಶ್ರೀ ಎಸ್ ಕೆ ರಾವ್ ಇವರು ನಿಮ್ಮ ಹಸ್ತರೇಖೆ, ಫೋಟೋ, ಜಾತಕ ಹಾಗೂ ಮುಖಲಕ್ಷಣಗಳನ್ನು ನೋಡಿ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ಇವರು ನಿಮ್ಮ ಜೀವನದ ಹಲವಾರು ಸಮಸ್ಯೆಗಳಾದ ವಿದ್ಯಾಭ್ಯಾಸ, ಕೋರ್ಟ್ ಕೇಸ್, ಸಾಲಬಾಧೆ, ಸ್ತ್ರೀ ಪುರುಷ ವಶೀಕರಣ, ದಾಂಪತ್ಯ ಕಲಹ, ಮಾಟಾಮಂತ್ರಗಳು, ದೋಷಗಳ ಪರಿಹಾರ ಹಾಗೂ ಇನ್ನಿತರ ನಿಮ್ಮ ಘೋರ ಗುಪ್ತ ಸಮಸ್ಯೆಗಳನ್ನು ನೇರ ಹಾಗೂ ನಿಖರವಾಗಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಇಂದೇ ಸಂಪರ್ಕಿಸಿ. ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಚಿಂತಕರು, ಶ್ರೀ ವೈಷ್ಣವಿ ದುರ್ಗಾ ಮಾತೆಯ ಆರಾಧಕರಾದ ಶ್ರೀ ಎಸ್ ಕೆ ರಾವ್. ಮೊಬೈಲ್ ನಂಬರ್ 7892447363 ಹಾಗೂ 9606123788. ಕೇವಲ ಒಂದೇ ಒಂದು ಕರೆ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸಿಕೊಳ್ಳಿ. ಧನ್ಯವಾದಗಳು.